ನಾನು ನಿನ್ನೆ ಮಧ್ಯಪ್ರದೇಶದಲ್ಲಿದ್ದೆ, ನನಗೊಂದು ಸುದ್ದಿ ಗೊತ್ತಾಯ್ತು. ಅನುಮತಿ ಕೊಡ್ತೀವಿ, ಸಿಟಿ ರವಿ ಬರಬಾರದು ಅಂತ ಹೇಳಿದ್ರು ಅಂತ. ನಾನು ಯೋಚನೆ ಮಾಡಿದೆ, ಕೋಲಾರ ಎಂ ಪಾಕಿಸ್ತಾನದಲ್ಲಿ ಇದೆಯಾ, ಸಿಟಿ ರವಿ ಬರಬಾರದು ಅನ್ನಕ್ಕೆ. ಅಕ್ರಮ್ ಪಾಷ ಏನಾರು ನವಾಜ್ ಶರೀಫ್ನ ತಮ್ಮನ ಮಗನ? ನಾನು ಬರಬಾರದು ಅಂತ ಹೇಳಿ ಸುಮ್ಮನೆ ಅವನು ಬಂದೇ ಬರಬೇಕು ಅಂತ ಹೇಳಿ ಅಲ್ಲಿಂದ ರಾತ್ರಿ ರಾತ್ರಿ ಹೊರಟು ಬೆಳಿಗ್ಗೆ ಟ್ರೈನ್ ತಲುಪಿಲ್ಲಿ ಬಂದಿದೆ. ಇನ್ನೂ ಒಂದು ಹೇಳಿದ್ರು ಅಂತೆ, ಯಾರ ಹತ್ರ ಬೇಕಾದ್ರೂ ಮಾತಾಡಿಸಿ, ಸಿಟಿ ರೆಡಿ ಹತ್ರ ಮಾತಾಡಿಸ್ಬೇಡಿ ಅಂತ. ನಾನು ತಾಲಿಬಾನ್ ಅಲ್ಲ, ಬಾಂಬ್ ಹಾಕಿದವನು ಅಲ್ಲ, ಉಂಡು ಮನೆಗೆ ಎರಡು ಬಗೆಯುವ ದ್ರೋಹಿಯೂ ಅಲ್ಲ. ಕೋಲಾರ ಜಿಲ್ಲೆ ಜನ, ಕರ್ನಾಟಕದ ಜನ ಎಚ್ಚರ ವಹಿಸಬೇಕಾಗಿರೋದು ಉಂಡು ಮನೆಗೆ ಎರಡು ಬಗೆದವರ ಬಗ್ಗೆ. ಶ್ರೀನಿವಾಸಪುರದಲ್ಲಿ ರೈತರು ಕಳೆದ 30-40 ವರ್ಷಗಳಿಂದ ಕೃಷಿ ಮಾಡ್ಕೊಂಡು ಸಾಗುವಳಿ ಮಾಡ್ಕೊಂಡು ಬಂದಿದ್ರು. ಭೂತಾಯಿ ಸೇವೆ ಮಾಡೋನ್ನ ಅನ್ನದಾತ ಅಂತ ಕರಿತೀವಿ, ಅನ್ನದಾತ ಅಂತ ಕರಿತೀವಿ. ಭೂಗಳು ಬೇರೆ, ಭೂತಾಯಿ ಸೇವೆ ಮಾಡೋರು ಬೇರೆ. ನಮ್ಮ ಮುನಿಸ್ವಾಮಿಯವರು ಹೇಳಿದ್ದು ಭೂತಾಯಿ ಸೇವೆ ಮಾಡೋರ ಬಗ್ಗೆ ಅಲ್ಲ, ಭೂಗಳು ಬಗ್ಗೆ ಹೇಳಿತ್ತು. ಅವನು ಕುಂಬಿಗೂರು ಕುಂಬಳಕಾಯಿ ಕಳ್ಳ ಅಂದ್ರು, ಅವನು ವಾಣಿ ಕಳ್ಳ ಅಂತ ಹೆಗಲು ಮುಟ್ಟು ನೋಡ್ಕೊಂಡ. ನೀವು ಬರೀ ಆತೊಬ್ಬನೇ ಭೂಗಳ್ಳ ಅಂತ ಭಾವಿಸಿದಿರಿ, ಈ ಸರ್ಕಾರವೇ ಭೂಗಳ್ಳ ಸರ್ಕಾರ. ಈ ಸರ್ಕಾರ ರೈತ ವಿರೋಧಿ ಮಾತ್ರ ಅಲ್ಲ, ಭೂಗಳ್ಳ ಪರ. ಅರ್ಕಾವತಿ ರೀಡು ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಭೂಗಳ್ಳಿಗೋಸ್ಕರನೇ ರೀಡು ಅಂತಕ್ಕಂತ ಒಂದು ಹೊಸ ಪದವನ್ನೇ ಸೃಷ್ಟಿ ಮಾಡಬಿಟ್ರು. ನೈಸಗಮದಲ್ಲಿ ಯಾರ್ಯಾರ ಹೆಸರಿದೆಯಾ ನಿಮ್ಗೆ ಗೊತ್ತಾ? ನೈಸಗಮದಲ್ಲಿ ರೈತರು ಭೂಮಿ ಕಿತ್ಕೊಂಡ್ರಲ್ಲ, ಅದರಲ್ಲಿ ಯಾರ್ಯಾರ ಹೆಸರಿದೆಯಾ ಗೊತ್ತಾ? ಆ ನೈಸಗಮಕ್ಕೆ ಸಂಬಂಧಪಟ್ಟಂತೆ ಹಿಂದೊಬ್ರು ನಮ್ಮ ಕಾನೂನು ಸಚಿವರಾಗಿದ್ರು, ಈಗ ಕೇಂದ್ರದಲ್ಲಿ ಏನೋ ಆಗಿದ್ದಾರೆ, ಟಿ ಬಿ ಜಯಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿತ್ತು, ಸದನ ಸಮಿತಿ. ಆ ಸದನ ಸಮಿತಿ ಒಂದು ವರದಿ ಕೊಟ್ಟಿದೆ, ಯಾರ್ಯಾರು ನೈಸಗಮದಲ್ಲಿ ರೈತರ ಭೂಮಿಯನ್ನು ಕಬಳಿಸಿದ್ದಾರೆ ಅಂತ ಹೆಸರು ಕೊಟ್ಟಿದೆ. ಈ ಸರ್ಕಾರ ತಾಕಟ್ಟಿದ್ರೆ ಅರ್ಕಾವತಿ ಹಗರಣದ ಸಂಬಂಧಪಟ್ಟಂತೆ ಕೆಂಪಣ್ಣ ಆಯೋಗದ ವರದಿಯನ್ನ ಟೇಬಲ್ ಮಾಡಬೇಕು. ಟಿ ಬಿ ಜಯಚಂದ್ರ ಅವರು ನೈಸಗಮಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥ ಸದನ ಸಮಿತಿಯ ವರದಿಯನ್ನ ಟೇಬಲ್ ಮಾಡಬೇಕು. ಆಗ ಮುನಿಸ್ವಾಮಿ ಅವರೇ, ಬರೀ ನೀವು ಯಾರ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡ್ತಾನಲ್ಲ, ಆತ ಒಬ್ಬನೇ ಅಲ್ಲ, ಬಹಳ ಜನ ಭೂಗಳು ಸರ್ಕಾರದ ಭಾಗವಾಗಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಇನ್ನ ಭೂತಾಯಿ ಸೇವೆ ಮಾಡ್ಕೊಂಡು ಹೊಟ್ಟೆ ಪಾಡಿಗೆ ಸಾಗುವಳಿ ಮಾಡ್ತಿದ್ದವ್ರನ್ನ ಒಕ್ಕಲೆಬ್ಬಿಸ್ತಾರಲ್ಲ, ಈ ಸರ್ಕಾರ ಪಾಪದ ಕೊಡ ತುಂಬಿದೆ ಅಂತ ಅನಿಸ್ತೀವ? ಪಾಪದ ಕೊಡ ತುಂಬಿದೆ ಅಂತ ಅನಿಸ್ತೀವ? ಈ ಪಾಪಿಗಳ ಸರ್ಕಾರ ಮುಂದುವರಿಬೇಕಾ? ಈ ಪಾಪಿಗಳ ಸರ್ಕಾರ ಮುಂದುವರಿಬೇಕಾ? ಈ ಸರ್ಕಾರದ ಪಾಪದ ಕೊಡ ತುಂಬಿದೆ, ಅದಕ್ಕಾಗಿಯೇ ಫಸ್ಟ್ಲು ಕೊಡ್ತಿರುವಂತ ಮಾವಿನ ಮರ ಕಡಿತಾರೆ ಅಂತ ಹೇಳಿದ್ರೆ ಹೆಸರು ಏಳು ಕುಂಡಲು, ದೇವರ ಹೆಸರು, ಭಗವಂತನ ಹೆಸರು, ತಿರುಪತಿ ತಿಮ್ಮಪ್ಪನ ಹೆಸರು, ಮಾಡ್ತಿರೋ ಕೆಲಸ ಅನ್ಯಾಯ ಕೆಲಸ. ಅರಣ್ಯ ಇಲಾಖೆಯ ಮೊದಲ ಧರ್ಮ ಮರ ಉಳಿಸೋದಪ್ಪ, ಮರ ಕಡಿಯೋದಲ್ಲ. ಮರ ಕಡಿದ ಪಾಪಿ, ನಿಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ ಇಲ್ಲ ಅಂತ ಹೇಳೋಕ್ಕೋಸ್ಕರ ಇಲ್ಲಿ ಬಂದಿದ್ದೇವೆ. ರೈತರ ಭೂಮಿನ ಒಕ್ಕಲೆಬ್ಬಿಸ್ತೀರಿ ನೀವು ಅಂದ್ರೆ ರೈತರ ಭೂಮಿ ಒಕ್ಕಲೆಬ್ಬಿಸ್ತೀರಿ ಅಂತ ಕೋಲಾರ ಜನ ಕಾಂಗ್ರೆಸ್ ಗೆಲ್ಸಿದ್ರ? ರೈತರ ಭೂಮಿ ಒಕ್ಕಲೆಬ್ಬಿಸ್ತೀರಿ ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ
ಚಿಕ್ಕಮಗಳೂರಿನಿಂದ ಹೊರಗೊಂಡು ಕರ್ನಾಟಕ ರಾಜ್ಯದಲ್ಲಿ 235 ಸೀಟ್ ಗೆಲ್ಸ್ಕೊಟ್ರ ಪಾಪಿಗಳು ನೀವು. ನೀವೆಲ್ಲ ನಂಬಿ ಓಟ್ ಹಾಕಿದ ತಪ್ಪಿಗೆ ರೈತರ ಒಕ್ಕಲಿಸುವಂತ ಕೆಲಸ ಮಾಡಿದ್ದೀರಿ. ನಿಮ್ ಪಾಪದ ಕೊಡ ತುಂಬಿದೆ ಅಂತ ಹೇಳಕ್ಕೆ ಬಂದಿಲ್ಲ. ಒಬ್ಬ ಸಂಸದನಿಗೆ ಮಾತಾಡಕ್ ಬಿಡಲ್ಲ ಅಂದ್ರೆ ನಿಮ್ ಜನಸಂಪರ್ಕ ಸಭೆಗೆ ಅರ್ಥ ಇದೆಯಾ? ನಿಮ್ ಜನಸಂಪರ್ಕ ಸಭೆಗೆ ಅರ್ಥ ಇದೆಯಲ್ರಿ? ಒಂದ್ ಸ್ವಲ್ಪ ಸಂಸದನ ಬಾಯಿ ತೆಗೆದಾಕ್ಬೇಕು ಅಂತ ಪ್ರಯತ್ನ ಮಾಡ್ತೀರಿ ನೀವು. ಏನ್ ತಪ್ಪಿದೆ ಅವ್ರು ಹೇಳಿದ್ರಲ್ಲಿ ಗುರುಗಳನ್ನ ಪಕ್ಕ ಕೂಡಿಸ್ಕೊಂಡಿದ್ದೀರಿ ಅಂತ ಹೇಳಿದ್ರು. ಒಂದ್ ಹೆಜ್ಜೆ ಮುಂದೆ ಹೋಗ್ಬೇಕಾಗಿತ್ತು. ನೀವೇ ಗುರುಗಳ್ರು ಅಂತ ಹೇಳ್ಬೇಕಾಗಿತ್ತು. ನೀವೇ ಗುರುಗಳ್ರು ಅಂತ ಹೇಳ್ಬೇಕಾಗಿತ್ತು. ನಿಮ್ ಸಭೆಯಲ್ಲಿ ನೀವು ಗುರುಗಳ್ರು ಕದೀಮರು ಕದೀಮರು ನೀವೇನ್ರಿ ನ್ಯಾಯ ಕೊಡ್ತೀರಿ ಅಂತ ಕೇಳ್ಬೇಕಾಗಿತ್ತು. ನೀವು ಸ್ವಲ್ಪ ಸಂಭಾವಿತ ತನದಲ್ಲಿ ಗುರುಗಳ್ರನ್ನ ತಪ್ಪು ಕೂರಿಸ್ಕೊಂಡು ಏನ್ ನ್ಯಾಯ ಕೊಡ್ತೀರಿ ಅಂತ ಅಷ್ಟೇ ಕೇಳಿದ್ದೀನಿ. ಇದ್ದದ್ದಿದ್ದಂಗೆ ಹೇಳಿದ್ರು ಅಂದ್ರೆ ಹಂಗಾಗ್ಬಿಡ್ತಲ್ಲಪ್ಪ ಕತೆ, ಹಂಗಾಗ್ಬಿಡ್ತಲ್ಲ ಕತೆ. ಒಬ್ಬ ಸಂಸದನ ಗೌರವ ತೆಗೆಯೋ ರೀತಿಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ನಡ್ಕೊಳ್ತಾರೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವಕ್ಕೊಂದು ಅರ್ಥ ಇದೆಯಾ? ಪ್ರಜಾಪ್ರಭುತ್ವಕ್ಕೊಂದು ಅರ್ಥ ಇದೆಯಲ್ರಿ? ಅದಕ್ಕೆ ಹೇಳಿದ್ರೆ ಈ ಸರ್ಕಾರ ದಲಿತ ವಿರೋಧಿ ಸರ್ಕಾರ, ಈ ಸರ್ಕಾರ ರೈತ ವಿರೋಧಿ ಸರ್ಕಾರ. ನನಗೆ ಋಣ ತೀರಿಸಬೇಕು ಅಂತ ಸಿದ್ದರಾಮಯ್ಯನವ್ರು ಹೇಳಿದಾಗ ನಾನು ಅನ್ಕೊಂಡು ತಪ್ಪು ಮಾತಾಡಿರ್ಬೇಕು, ರಾಜ್ಯದ ಋಣ ತೀರಿಸೋ ಮಾತಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವ್ರು ಮಾಡಿದ ಕೆಲಸ ನೋಡಿದ್ರೆ ಗೊತ್ತಾಯ್ತು, ಓ ಇವ್ರು ಋಣ ತೀರಿಸ್ಬಿಡ್ತೀವಿ ಅಂತ ಹೇಳಿದ್ದು ಕಾವೇರಿ ನೀರು ಬಿಟ್ಟು ಅಲ್ಲಿ ಸ್ಟಾಲಿನ್ ಋಣ ತೀರಿಸೋದು, ಇಲ್ಲಿ ಟಿಪ್ಪು ಸುಲ್ತಾನ್ ಕಟ್ಕವನ್ನ ತೋರಣದ ರೂಪದಲ್ಲಿ ಹೊತ್ತಕ್ ಬಿಟ್ಟು ಜಿಹಾದಿಗಳ ಋಣ ತೀರಿಸೋದು, ತಾಲಿಬಾನ್ಗಳ ಋಣ ತೀರಿಸೋದು. ಆ ಕಡ್ಗದಲ್ಲಿ ಏನ್ ಬರ್ದಿತ್ತು ಅಂತ ಗೊತ್ತಾ ನಿಮ್ಗೆ? ಕಾಫಿರರ ರಕ್ತಕ್ಕಾಗಿ ನನ್ನ ಕಡ್ಗ ತಹತಹಿಸುತ್ತಿದೆ ಅಂತ ಪರ್ಷಿಯಾದಲ್ಲಿ ಬರ್ದವ್ರು. ಯಾರ ಕಡ್ಗದಲ್ಲಿ? ಟಿಪ್ಪು ಸುಲ್ತಾನ್ ಕಡ್ಗದಲ್ಲಿ. ಕಾಫಿರರ ರಕ್ತಕ್ಕಾಗಿ ನನ್ನ ಕಡ್ಗ ತಹತಹಿಸುತ್ತಿದೆ. ಕಾಫಿರ್ ಅಂದ್ರೆ ಯಾರು ಗೊತ್ತಾ ನಿಮ್ಗೆ? ಯಾರು ಶಿವನನ್ನು ಆರಾಧಿಸ್ತೀರೋ, ಯಾರು ಆಂಜನೇಯನ್ನು ಆರಾಧಿಸ್ತೀರೋ, ಯಾರು ತಿರುಪತಿ ತಿಮ್ಮಪ್ಪನ ಆರಾಧಿಸ್ತೀರೋ, ಯಾರು ಕೋಲಾರಮ್ಮನನ್ನು ಆರಾಧಿಸ್ತೀರೋ, ಯಾರು ಮಾರಮ್ಮನ ಪೂಜೆ ಮಾಡ್ತೀರೋ, ಯಾರು ಅಲ್ಲಾನನ್ನು ಹೊರತುಪಡಿಸಿ ಉಳಿದ ದೇವರನ್ನು ಪೂಜೆ ಮಾಡ್ತೀರಾ? ಈ ಪಾಪಿ ಮುಂದೆವು ನಾವು ಕಾಫಿರರು. ಅಂದ್ರೆ ನಮ್ಮ ರಕ್ತಕ್ಕಾಗಿ ತಹತಹಿಸುತ್ತಿದೆ ಅನ್ನುವಂತ ಕಟ್ಟಿಗೆಯನ್ನು ಹಾಕ್ತಾರೆ ಅಂತ ಹೇಳಿದ್ರೆ ಅವ್ರೇನ್ ಸಂಚು ಮಾಡಿದ್ದಾರೆ ಅಂತ ಹೇಳಕ್ಕೆ ಡಿಕ್ಷನರಿ ತೆಗೆದು ಹುಡುಕ್ಬೇಕಾ? ಅವ್ರೇನ್ ಸಂಚು ಮಾಡಿದ್ದಾರೆ ಅಂತ ಹೇಳಿ ಹೇಳೋದಕ್ಕೆ ಡಿಕ್ಷನರಿ ತೆಗೆದು ಹುಡುಕ್ಬೇಕಾ? ಅವ್ರ ಸಂಚು ಸ್ಪಷ್ಟ ಇದೆ. ಇನ್ನೂ ನಾವು ಕುರುಬರು, ನಾವು ಲಿಂಗಾಯತರು, ನಾವು ಗೌಡರು, ನಾವು ಎಸ್ಸಿಗಳು, ನಾವು ಶೆಟ್ರು ಬದಲಾಡ್ತಾ ಇರ್ಬೇಕ? ನಾವು ಇನ್ನು ಬದಲಾಡ್ತಾ ಇರ್ಬೇಕಂದ್ರೆ ನಾವು ಬದಲಾಡ್ಬೇಕು ಅನ್ನೋದು ತಾಲಿಬಾನ್ಗಳ ಸಂಚು, ನಾವು ಬದಲಾಡ್ಬೇಕು ಅನ್ನೋದು ತಾಲಿಬಾನ್ಗಳ ಸಂಚು. ಉದ್ದೇಶ ಬಹಳ ಸ್ಪಷ್ಟ ಇದೆ. ನಾನು ಒಂದು ಮನೆಗೆ ಎರಡು ಮಗಿಯರು ಅಂತ ಹೇಳಿದೆ. ಟಿಪ್ಪುನ ಅಪ್ಪ ಮೈಸೂರು ಅರಸರಿಗೆ ದ್ರೋಹ ಪಡೆದ ಕತೆ ಗೊತ್ತಾ ನಿಮ್ಗೆ? ಟಿಪ್ಪುನ ಅಪ್ಪ ಏನು ಮಹಾರಾಜ ಆಗಿದ್ದ ಅಂತ ಅನ್ಕೊಂಡಿದ್ದೀರಾ? ನಮ್ಮಿಂದ ಮೇಲೆ ಸೈನ್ಯದ ಜವಾಬ್ದಾರಿ ಕೊಟ್ಟರೆ ಮಹಾರಾಣಿ ಲಕ್ಷ್ಮಮ್ಮಣ್ಣಿಯನ್ನ ಸೆರೆಮನೆಯಲ್ಲಿಟ್ಟು ಅರಮನೆಯಲ್ಲಿ ಅಧಿಕಾರ ಸಂಚಿನಿಂದ ಹೇಳಿದವನು ಅದು ನಂಬಿಕೆ ದ್ರೋಹ ಅಂತೇಳಿ ಹೇಳಿದ್ದು. ಆ ನಂಬಿಕೆ ದ್ರೋಹಿಗಳ ಋಣ ತೀರಿಸೋದಕ್ಕೆ ಸಿದ್ದರಾಮಯ್ಯನವರು ಎಂತ ಮುಟ್ಟಿನಂತ ಮಾತಪ್ಪ ಇದು. ಮೈಸೂರಲ್ಲಿ ಹುಟ್ಟಿ
ನಾಲ್ವಡಿ ಕೃಷ್ಣರಾಜ ಒಡೆಯರವರ ಮಾತಿರಿಸ್ತೀರಿ ಅಂತ ಹೇಳಿದ್ರೆ ನಾವು ಆನಂದ ಪಡ್ತಿದ್ದು. ಮೈಸೂರಲ್ಲಿ ಹುಟ್ಟಿ ಮೈಸೂರು ಅರಸರಿಗೆ ಜವಾಬಾಗಿದವರ ಋಣ ತೀರಿಸ್ತೀನಿ ಅಂತ ಹೇಳ್ತೀರಲ್ಲ ನೀವು. ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ ಅಂತ ಜನ ಬಡಿಯೋದು ತಪ್ಪ ತಪ್ಪೇನ್ರಿ? ದಸರಾ ತಾಯಿ ಚಾಮುಂಡಿಯ ವೈಭವಕ್ಕಾಗಿ ದಸರಾ, ತಾಯಿ ಚಾಮುಂಡಿಯ ವೈಭವಕ್ಕಾಗಿ ದಸರಾ. ನಮ್ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಚಾಮುಂಡಿ ವೈಭವದ ದಸರಾ ಇಲ್ಲ, ಮಹಿಷಾಸುರನ ದಸರಾ. ರಾಕ್ಷಸರ ರಾಜ್ಯದಲ್ಲಿ ಮಾತ್ರ ಮಹಿಷಾಸುರನ ದಸರಾ. ಈಗಿರುವ ರಾಜ್ಯವು ಕೂಡ ರಾಕ್ಷಸರ ರೀತಿಯಲ್ಲೇ ವರ್ತಿಸ್ತಿರುವಂತ, ರಾಕ್ಷಸರಿಗೆ ಬೆಂಬಲ ಕೊಟ್ಟಿರ್ತಕ್ಕಂತ ರಾಜ್ಯ ಅನ್ನೋದಕ್ಕೆ ಇನ್ನೇನಾದ್ರು ಸಾಕ್ಷಿ ಬೇಕಾ? ಅಂಗೈ ಹುಣಿ ಕನ್ನಡಿ ಇರಬೇಕಾ? ಅಂಗೈ ಹುಣಿ ಕನ್ನಡಿ ಇರಬೇಕೇನ್ರಿ? ಅಂಗೈ ಹುಣಿ ಕನ್ನಡಿ ಬೇಡ. ರಾಕ್ಷಸರಿಗೆ ಬೆಂಬಲ ಕೊಟ್ಟಿರುವ ಸರ್ಕಾರ ಇದು ಅನ್ನೋದಕ್ಕೂ ಸಾಕ್ಷಿ ಬೇಡ. ಈಗ ಹೇಳಿ, ಈ ಸರ್ಕಾರ ಇರಬೇಕಾ? ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಈ ಸರ್ಕಾರ ಇರ್ಬೇಕಾ? ಜೋರಾಗಿ ಇರ್ಬೇಕಾ? ಈ ಸರ್ಕಾರ ದಲಿತ ವಿರೋಧಿ ಅಲ್ವಾ? ಈ ಸರ್ಕಾರ ರೈತ ವಿರೋಧಿ ಅಲ್ವಾ? ಈ ಸರ್ಕಾರ ಹಿಂದೂ ವಿರೋಧಿ ಅಲ್ವಾ? ಒಂದು ಎಚ್ಚರಿಕೆ ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮತ್ರ ಯಾವತ್ತೂ ನೆಗೆದು ಬಿದ್ದೋದಂತ ಟಿಪ್ಪು ಸುಲ್ತಾನನ್ನು ಖಡ್ಗ ಇಟ್ಕೊಂಡೇ ನೀವು ಮೆರಿಬೇಕು ಅನ್ನೋದಾದ್ರೆ, ಅವನನ್ನ ಮುಗಿಸಿದ ಹುಲಿಗೌಡ ನಂಜೇಗೌಡನ ವಂಶಕ್ಕೆ ಸೇರಿದವರು ನಾವು. ಹುಲಿಗೌಡ ನಂಜೇಗೌಡನ ಹತ್ರನೂ ಖಡ್ಗ ಇತ್ತು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಅಷ್ಟು ಮಾತ್ರ ಅಲ್ಲ, ಚಿರಂಜೀವಿ ನಮ್ಮ ಹನುಮ. ಯಾರು ಚಿರಂಜೀವಿ ನಮ್ಮ ಹನುಮ? ಹನುಮನ ಆಯುಧ ಯಾವ್ದು ಗೊತ್ತಾ? ಯಾವ್ದು? ಆ ಗದೆ ಹೊರಗೆ ಬಂದ್ರೆ, ಆ ಗದೆ ಹೊರಗೆ ಬಂದ್ರೆ, ಶಿವನ ತ್ರಿಶೂಲ ಹೊರಗೆ ಬಂದ್ರೆ, ಕೃಷ್ಣನ ಸುದರ್ಶನ ಚಕ್ರ ಹೊರಗೆ ಬಂದ್ರೆ, ನೀವು ಒಳ್ಳೆ ರೀತಿಯಿಂದ ಇದ್ರೆ ಎದೆ ಒಳಗೆ ಜಾಗ ಕೊಡ್ತೀವಿ. ನಾವು ಎ ಪಿ ಜೆ ಅಬ್ದುಲ್ ಕಲಾಂಗೆ ಜಾಗ ಕೊಟ್ಟಿದ್ದೀವಿ, ಎದೆ ಒಳಗೆ ಜಾಗ ಕೊಟ್ಟಿದ್ದೀವಿ. ನೀವು ತಾಲಿಬಾನ್ ತರ ಆಡಿದ್ರೆ, ತಾಲಿಬಾನ್ಗಳನ್ನ ಮಟ್ಟ ಹಾಕೋದು ಹೇಗೆ ಅಂತ ಈ ಸಮಾಜಕ್ಕೆ, ಈ ದೇಶದಲ್ಲಿರುವಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ತಾಲಿಬಾನ್ಗಳನ್ನು ಮಟ್ಟ ಹಾಕೋದು ಹೇಗೆ ಅಂತ ಗೊತ್ತು, ಮಟ್ಟ ಹಾಕ್ತವೆ. ಕಾಂಗ್ರೆಸ್ ತಾಲಿಬಾನಿಗಳಿಗೆ ಬೆಂಬಲ ಕೊಟ್ಟು ಎಷ್ಟು ದಿನ ನೀವು ಅಧಿಕಾರ ನಡೆಸಬಲ್ರಿ? ಖಲಿಸ್ತಾನಿಗಳಿಗೆ ಬೆಂಬಲ ಕೊಟ್ಟು ಏನಾಯ್ತು ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಅನ್ನೋದು ಮರ್ತಿದ್ದೀರಾ? ನೀವು ಮರ್ತಿದ್ದೀರಾ? ದುಷ್ಟ ಶಕ್ತಿಗಳಿಗೆ ಬೆಂಬಲ ಕೊಟ್ಟರೆ ಮೊದಲು ಆಹುತಿ ಆಗದೆ ಬೆಂಬಲ ಕೊಟ್ಟವರು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಅದಕ್ಕೆ ವಿನಂತಿ ಮಾಡ್ತಾನೆ, ದುಷ್ಟ ಶಕ್ತಿಗಳಿಗೆ ಬೆಂಬಲ ಕೊಡ್ತಕ್ಕಂಥ ರಾಜಕಾರಣವನ್ನು ಮಾಡಬೇಡಿ, ರಾಜಕಾರಣವನ್ನು ಮಾಡಬೇಡಿ. ನೀವು ಭಗವದ್ಗೀತೆ ಹಾಕ್ಬೇಕಾದ್ರೆ ಮೂರೇನ್ ಕಂಡೀಷನ್ ಹಾಕ್ತೀರಿ? ಮೂರೇನ್ ಕಂಡೀಷನ್ ಹಾಕ್ತೀರಿ? ಯಾಕೆ ಬಿಟ್ರಿ ನೀವು? ಶಿವಮೊಗ್ಗದಲ್ಲಿ ಒಂದು ಬ್ಯಾನರ್ ಹಾಕಿದ್ರು ಗೊತ್ತಿದೆಯಾ ನಿಮಗೆ? ಔರಂಗಜೇಬನ ಫೋಟೋ, ಟಿಪ್ಪುವಿನ ಫೋಟೋ, ಇಡೀ ಭಾರತವನ್ನ ಮೊಘಲ್ ಸ್ಥಾನ ಮಾಡುವಂತ ಸಂಚು. ಇನ್ನು ಮೈಮರ್ತು ಕೂತಿರ್ತೀರ ನೀವು? ಇನ್ನು ಮೈಮರ್ತು ಕೂತ್ರೆ ನಾವು ಉಳಿಯಲ್ಲ, ನಮ್ಮ ಮುಂದಿನ ಪೀಳಿಗೆಯೂ ಉಳಿಯಲ್ಲ. ನಮ್ಮ ಪೂರ್ವಿಕರು ಬಲಿದಾನ ಮಾಡಿ ದೇಶದ ರಕ್ಷಣೆ ಮಾಡಿದಾರ್ರಿ. ಅವ್ರ ಸ್ವಾರ್ಥಿಗಳಾಗಿದ್ರೆ ನಮ್ಮ ತಾಯಿ ಅಂದ್ರೆ ಹಣೆ ಮೇಲೆ ಕುಂಕುಮ ಇರ್ತಿರ್ಲಿಲ್ಲ, ನಮ್ಮ ಹಣೆಯಲ್ಲಿ ವಿಭೂತಿ ಇರ್ತಿರ್ಲಿಲ್ಲ. ಬಲಿದಾನ ಮಾಡಿ ಈ ದೇಶವನ್ನ ಧರ್ಮವನ್ನ ಉಳಿಸಿದ ಕಾರಣಕ್ಕೆ ನಮ್ಮ ಹಣೆ ಮೇಲೆ ಕುಂಕುಮ, ನಮ್ಮ ಹಣೆ ಮೇಲೆ ವಿಭೂತಿ ಇದೆ. ಅಳಿಸೋದಕ್ಕೆ ಬಿಡ್ತೀರಾ? ಇದು
ಯೋಚನೆ ಮಾಡಬೇಕಲ್ಲ ನೀವು. ನಮ್ಮ ಬೇಡಿಕೆ ಇಷ್ಟೇ. ಯಾರು ಸಾಧನೆ ಮಾಡಿಕೊಂಡು ಬಂದಂತ ರೈತರನ್ನ ಒತ್ತಿ ಹಚ್ಚೋ ಕೆಲಸ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಯಾರು ಸಂವಿಧಾನ ವಿರೋಧಿಯಾಗಿ ಒತ್ತಡ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಅಷ್ಟು ಮಾತ್ರ ಅಲ್ಲ, ಯಾರು ಸಾಗುವಳಿ ಮಾಡ್ತಾ ಇದ್ದಾರೆ ಅವರ ಜಮೀನನ್ನ, ಆ ಬಡ ರೈತರ ಸಾಗುವಳಿ ಮಾಡ್ತಿರುವಂತ ಜಮೀನನ್ನ ಅವ್ರಿಗೆ ವಾಪಸ್ ಕೊಟ್ಟು ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಲಿಕ್ಕೆ ಸಭೆ, ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಲಿಕ್ಕೆ ಸಭೆ. ನಿಮಗೆ ಬಡ ರೈತನಿಗೆ ರಕ್ಷಣೆ ಕೊಡುವ ಯೋಗ್ಯತೆ ಇಲ್ಲದೇ ಇದ್ರೆ ಅಧಿಕಾರ ಬಿಟ್ಟು ತೊಲಗಿ ಅಂತ ಹೇಳಿಕ್ ಬಯಸ್ತೇನೆ, ಅಧಿಕಾರ ಬಿಟ್ಟು ತೊಲಗಿ ಅಂತ ಹೇಳಿಕ್ ಬಯಸ್ತೇನೆ. ನೀವು ಭೂಗಳಿಗೆ ರಕ್ಷಣೆ ಕೊಡ್ಲಿಕ್ಕಲ್ಲ ನಿಮ್ಮ ಅಧಿಕಾರದಲ್ಲಿ ಕೂರಿಸಿರೋದು, ಬಡ ರೈತರಿಗೆ ರಕ್ಷಣೆ ಕೊಡಿ ಅಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಹೇಳಿರೋದು. ಭೂಗಳಿಗೆ ರಕ್ಷಣೆ ಕೊಡಿ ಅಂತ ಅಲ್ಲ, ನೀವು ಭೂಗಳಿಗೆ ರಕ್ಷಣೆ ಕೊಟ್ಟು ಬಡ ರೈತರನ್ನು ಒಪ್ಪಿಸೋ ಕೆಲಸ ಮಾಡ್ತಾ ಇದ್ದೀರಿ. ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ಅಂತ ಹೇಳಲಿಕ್ಕೆ ಸಭೆ ಕರೆದಿದ್ದೇವೆ. ನಾಚಿಕೆ ಆಗಲಿಕ್ಕೆ ಈ ಜನ್ಮಕ್ಕೆ ಅಂತ ಹೇಳಿ ಹೇಳಲಿಕ್ಕೆ ಸಭೆ ಕರೆದಿದ್ದೇವೆ. ಅರಣ್ಯ ಇಲಾಖೆ ಯಾವುದೋ ಕಾಲದಲ್ಲಿ ಸೇರಿದ್ರೆ ಅವ್ರಿಗೆ ಪರ್ಯಾಯ ಭೂಮಿ ಕೊಡಿ. ಅರಣ್ಯ ಇಲಾಖೆಯಲ್ಲಿ ರೈತರನ್ನ ಅಲ್ಲಿ ಉಳಿಸಿ. ನಾವೇ ಗಂಗಾ ಕಲ್ಯಾಣ ಓರಲ್ ಕೊಟ್ಟಿದ್ದೇವೆ. ಸಹಕಾರ ಸಂಘದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡಿದ್ದಾರೆ ರೈತರು. ದಶಕಗಳ ಕಾಲ ಸಾಲ ಸಾಗುವಳಿ ಮಾಡ್ತಾ ಇದ್ದಾರೆ. ಹಾಗೆ ದಶಕಗಳ ಕಾಲ ಸಾಗುವಳಿ ಮಾಡ್ತಿರೋರನ್ನ ಯಾವುದೋ ಕಾನೂನಿನ ನೆಪ ಹೇಳಿ ಒಕ್ಕೆಸ ಕೆಲಸ ಮಾಡ್ತೀರಿ ನೀವು. ರೈತರ ಜೊತೆಗೆ ನಾವಿದ್ದೀವಿ ಅನ್ನುವಂತ ಸಂದೇಶ ಕೊಡಲಿಕ್ಕೆ ಸಭೆಯನ್ನ ಕರೆದಿದ್ದೇವೆ ಅಂತಕ್ಕಂಥ ಮಾತು ಹೇಳ್ತಾ ಯಾವುದೇ ಕಾರಣಕ್ಕೂ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ರೈತರ ಜೊತೆಗೆ ನಾವು ನಿಲ್ತೇವೆ ಅಂತಕ್ಕಂಥ ಮಾತು ನೀಸಿ ಹೇಳಿ ಇನ್ನೂ ಏನಾದರೂ ಜೀವ ಉಳಿದಿದ್ರಿ ಸರ್ಕಾರದಲ್ಲಿ. ನಾವು ನಾಮರ್ಥ ಸರ್ಕಾರ ಅಲ್ಲ ಅಂತ ನಿಮಗೆ ಅನಿಸಿದ್ರೆ ರೈತರ ಭೂಮಿಗೆ ಕೈ ಹಾಕಿದವನು ಯಾರು ಉಳಿದಿಲ್ಲ. ಆ ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಟ್ಟ ನೀತಿಯನ್ನ ಕೈಬಿಡಿ, ದುಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಿ ಅಂತ ಹೇಳಿ ಆಗ್ರಹ ಮಾಡಿ ನಾನು ಮಾತು ಮುಗಿಸ್ತೇನೆ. ಬಾಲಾ ಪ್ಲಾಟಾಕಿ.